श्रीगुरुभ्यो नमः हरिः ॐ हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् ज्ञानगम्यदल्लि ವಾದಿರಾಜ ಗುರು ಸಾರ್ವಭೌಮರ ಸ್ವಾಪ್ನವೃಂದಾವನಾಖ್ಯಾನ ಗ್ರಂಥದ ಸಂಗ್ರಹ ರೂಪವಾಗಿರುವ ವೇದನಿಧಿ ತೀರ್ಥರು ನೀಡಿರುವಂತಹ ಅಣುವೃಂದಾವನಾಖ್ಯಾನದ ಚಿಂತನೆ ಹಿಂದಿನ ಸಂಚಿಕೆಯಿಂದ ನಡೆದು ಬರ್ತಾ ಇದೆ. ಹಿಂದಿನ ಸಂಚಿಕೆಯಲ್ಲಿ ವಾದಿರಾಜ ಗುರು ಸಾರ್ವಭೌಮರ ವೃಂದಾವನದಲ್ಲಿ ಸನ್ನಿಹಿತವಾಗಿರುವ ರಾಮಕೃಷ್ಣ ವೇದವ್ಯಾಸ ಹಯಗ್ರೀವ ರೂಪಗಳ ಚಿಂತನೆ, ವೃಂದಾವನದ ಮೇಲ್ಭಾಗದಲ್ಲಿರುವಂತಹ ಆ ದಿವ್ಯವಾಗಿರುವಂತಹ ವಿಮಾನದ ಚಿಂತನೆ ನಡೆದಿದೆ. ಈಗ ವಾದಿರಾಜರ ವೃಂದಾವನ ಅಂದರೆ ಏನು, ಆ ವೃಂದಾವನದ ಮಹತ್ವ ಏನು ಅನ್ನುವ ಕೆಲವು ಅಂಶಗಳ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಪಂಚವೃಂದಾವನೆ ಪುಣ್ಯೆ ಪಂಚರೂಪಾತ್ಮಕೋ ಹರಿಃ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಲೋಕದಲ್ಲಿ ಯಾರಿಗೂ ಇಲ್ಲದೇ ಇರುವ ಒಂದು ಅಪರೂಪದ ವೃಂದಾವನದ ಸನ್ನಿಧಾನ ಅದು ವಾದಿರಾಜರ ಸನ್ನಿಧಾನ. ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ್ದು ಒಂದು ಅದ್ಭುತವಾದಂತಹ ಕ್ರಮ. ಇಬ್ಬರು ಸಶರೀರವಾಗಿ ವೃಂದಾವನ ಪ್ರವೇಶವನ್ನು ಮಾಡಿದ ಇತಿಹಾಸವನ್ನು ನಾವು ಕಾಣುತ್ತೇವೆ. ಒಬ್ಬರು ವಾದಿರಾಜ ಗುರು ಸಾರ್ವಭೌಮರು, ಇನ್ನೊಬ್ಬರು ರಾಘವೇಂದ್ರ ಗುರು ಸಾರ್ವಭೌಮರು. ಇಬ್ಬರು ಸಶರೀರವಾಗಿ ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ. ಅಂದರೆ ವೃಂದಾವನದ ಸ್ಥಳವನ್ನು ಮೊದಲೇ ನಿಶ್ಚಯ ಮಾಡಿ ವೃಂದಾವನವನ್ನು ಸಿದ್ಧಪಡಿಸಿ ಆ ಪ್ರದೇಶದಲ್ಲಿ ಮೊದಲೇ ಕುಳಿತುಕೊಂಡು ಸೂಚನೆಯಂತೆ ವೃಂದಾವನದ ಶಿಲಾನ್ಯಾಸ ಮಾಡುವ ಆದೇಶವನ್ನು ಮಾಡಿ ಆ ಕ್ರಮದಲ್ಲಿ ವೃಂದಾವನ ಪ್ರವೇಶವನ್ನು ಮಾಡಿದವರಿಬ್ಬರು. ಅದರಲ್ಲಿಯೂ ವಾದಿರಾಜರ ವೃಂದಾವನದ ವಿಶೇಷ ಏನು ಅಂತಂದರೆ ಐದು ವೃಂದಾವನಗಳು. ಎಲ್ಲರಿಗೂ ಕೂಡ ಒಂದು ವೃಂದಾವನ ಅಂತಿದ್ದರೆ ವಾದಿರಾಜರಿಗೆ ಐದು ವೃಂದಾವನ ಇದೆ. ಈ ಐದು ವೃಂದಾವನ ಅಂತನ್ನುವಾಗ ಯಾಕೆ ಐದು ವೃಂದಾವನ, ಅದು ಅಲಂಕಾರಕ್ಕಿರುವಂತಹ ವೃಂದಾವನ ಅಲ್ಲ. ಮಧ್ಯದ ವೃಂದಾವನ ಮಾತ್ರ ವಾದಿರಾಜರ ವೃಂದಾವನ, ಉಳಿದದ್ದೆಲ್ಲವೂ ಕೂಡ ಅಲಂಕಾರಕ್ಕೆ ಅಂತನೋ ಒಂದು ಭಾವನೆ. ಹಾಗಲ್ಲ, ವಾದಿರಾಜರೇ ಅದರ ಅರ್ಥ ವಿವರಣೆಯನ್ನು ಮಾಡ್ತಾರೆ. ಐದು ವೃಂದಾವನ ಯಾಕೆ ಅಂತಂದರೆ ಐದು ವೃಂದಾವನದಲ್ಲಿ ಐದು ಭಗವದ್ ರೂಪಗಳ ಸನ್ನಿಧಾನ ಇದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಹಾಗೂ ನಾರಾಯಣ. ಈ ಬಲಭಾಗದಿಂದ, ಮಧ್ಯವೃಂದಾವನದ ಬಲಭಾಗದ ಮುಂಭಾಗದಿಂದ ಮುಂದೆ ಇರುವಂತಹ ವೃಂದಾವನ ಏನಿದೆ, ಆ ವೃಂದಾವನದಲ್ಲಿ ಅನಿರುದ್ಧ ರೂಪ, ಹಿಂದೆ ಇರುವಂತಹ ವೃಂದಾವನದಲ್ಲಿ ಪ್ರದ್ಯುಮ್ನ ರೂಪ, ಎಡಭಾಗದಲ್ಲಿ ಹಿಂದೆ ಇರುವಂತಹದ್ದರಲ್ಲಿ ಸಂಕರ್ಷಣ, ಎಡಭಾಗದಲ್ಲಿ ಮುಂದೆ ಇರುವಂತಹ ವೃಂದಾವನದಲ್ಲಿ ವಾಸುದೇವ ಹಾಗೂ ಮಧ್ಯ ವೃಂದಾವನದಲ್ಲಿ ನಾರಾಯಣ. ಈ ಕ್ರಮದಲ್ಲಿ ಅನಿರುದ್ಧಾದಿ ಐದು ರೂಪಗಳಿರುವಂತಹ ಒಂದು ದಿವ್ಯ ಸನ್ನಿಧಾನ ಅದು ವಾದಿರಾಜರ ವೃಂದಾವನ ಸನ್ನಿಧಾನ. ಇಷ್ಟು ಮಾತ್ರ ಅಲ್ಲ, ಪಂಚರೂಪಾತ್ಮಕ ಹರಿಹಿ ಸ್ವರೂಪಾಣಿ ಪಂಚೀಕೃತ್ಯ ಅಂತ, ತನ್ನ ರೂಪಗಳನ್ನು ಮತ್ತೆ ಐದಾಗಿಸಿ ಅದರಲ್ಲಿ ಇದ್ದಾನೆ. ಏನರ್ಥ ಅಂದರೆ ಒಂದೊಂದು ವೃಂದಾವನದಲ್ಲಿ ಒಂದೊಂದೇ ರೂಪ ಅಲ್ಲ, ಒಂದೊಂದು ವೃಂದಾವನದಲ್ಲಿ ಐದೈದು ರೂಪಗಳಿವೆ ಅಂತ. ಅನಿರುದ್ಧ ಅಂತ ಹೇಳಿದ್ದೇವೆ. ಅನಿರುದ್ಧ ಅಂದರೆ ಕೇವಲ ಅನಿರುದ್ಧ ಇರೋದಲ್ಲ, ಅನಿರುದ್ಧ 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 ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ, ಹಾಗೆ ವ್ಯೂಹ ರೂಪ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎರಡೆರಡು ರೂಪಗಳು ಸೇರಿ ಅದನ್ನು ಒಂದು ರೂಪ ಅಂತ, ಆ ಕ್ರಮದಲ್ಲಿ ಒಂದೊಂದು ವೃಂದಾವನದಲ್ಲಿಯೂ ಐದೈದು ರೂಪಗಳು, ಆ ಕ್ರಮದಲ್ಲಿ ಪ್ರತಿಯೊಂದು ವೃಂದಾವನದಲ್ಲಿಯೂ ಐದೈದು ಭಗವದ್ ರೂಪಗಳಿವೆ. ಹೀಗಾಗಿ ವಾದಿರಾಜರ ವೃಂದಾವನ ಅಂತಂದರೆ ಅದು ಭಗವದ್ ರೂಪಗಳ ಒಂದು ಆಕರ,
ಅನೇಕ ಭಗವದ್ ರೂಪಗಳ ಸನ್ನಿಧಾನ. ನಾವು ಹಿಂದಿನ ಸಂಚಿಕೆಯಲ್ಲಿ ರಾಮಕೃಷ್ಣ ವೇದವ್ಯಾಸ ಹಯಗ್ರೀವ ರೂಪಗಳ ಚಿಂತನೆಯನ್ನು ಮಾಡಿದ್ದೇವೆ. ಈಗ ಅನಿರುದ್ಧಾದಿ ಪಂಚರೂಪಗಳು, ಅದು ಕೂಡ ಪಂಚೀಕೃತವಾದ ಪಂಚರೂಪ ಅಂತ, ಐದಾಗಿಸಿದ ಐದು ರೂಪಗಳು ಅಂತಂದರೆ ಅನಿರುದ್ಧವೂ ಐದು, ಪ್ರದ್ಯುಮ್ನವೂ ಐದು, ಆ ಕ್ರಮದಲ್ಲಿ ಐದೈದು ರೂಪಗಳು, ಭಗವಂತನ ಸನ್ನಿಧಾನ ಈ ಕ್ರಮದಲ್ಲಿ ವೃಂದಾವನದಲ್ಲಿ ಇದೆ ಅಂತ. ಇದಲ್ಲದೇನೆ, ಇದು ಅಣುವೃಂದಾವನಾಖ್ಯಾನಾದ್ದರಿಂದ ಇದರ ಸಂಕ್ಷೇಪವನ್ನು ಮಾಡಿದ್ದಾರೆ. ಇನ್ನೂ ವಿಸ್ತಾರವನ್ನು ನಾವು ಸ್ವಾಪ್ನ ವೃಂದಾವನಾಖ್ಯಾನದಲ್ಲಿ ನೋಡಬಹುದಾಗಿದೆ. ಅಲ್ಲಿ ದಶಾವತಾರಗಳಿವೆ, ಅದು ಎಲ್ಲರ ಕಲ್ಪನೆಗೂ ಚಿಂತನೆಗೂ ಬರುವಂತಹದ್ದೇ. ನೋಡುವಾಗ ವೃಂದಾವನದ ಬಲಭಾಗದಲ್ಲಿ ಮುಂದೆ ಇರುವಂತಹ ವೃಂದಾವನದಲ್ಲಿ ವಾದಿರಾಜರ ಮಧ್ಯ ವೃಂದಾವನದ ಬಲಭಾಗ, ಅಂದರೆ ನಾವು ನೋಡುವಾಗ ನಮಗೆ ಎಡಭಾಗದಲ್ಲಿ, ವೃಂದಾವನದ ದೃಷ್ಟಿಯಿಂದ ಬಲಭಾಗದಲ್ಲಿ ಮುಂದೆ ಇರುವಂತಹ ವೃಂದಾವನದಲ್ಲಿ, ಅಲ್ಲಿ ಮತ್ಸ್ಯ, ಕೂರ್ಮ ಹಾಗೂ ವರಾಹ ರೂಪಗಳನ್ನು ನಾವು ಕಾಣುತ್ತೇವೆ. ಅದರ ಹಿಂದಿನ ವೃಂದಾವನದಲ್ಲಿ ನಾರಸಿಂಹ ಮತ್ತು ವಾಮನ ಎರಡು ರೂಪಗಳನ್ನು ನಾವು ಕಾಣುತ್ತೇವೆ. ವೃಂದಾವನದ ಎಡಭಾಗದಲ್ಲಿ ಹಿಂದೆ ಇರುವಂತಹ ವೃಂದಾವನದಲ್ಲಿ ಅಲ್ಲಿ ಪರಶುರಾಮ ಹಾಗೂ ರಾಮ ಅನ್ನುವ ಎರಡು ರೂಪಗಳನ್ನು ನಾವು ಕಾಣ್ತಾ ಇದ್ದೇವೆ. ವೃಂದಾವನದ ಎಡಭಾಗದ ಮುಂದೆ ಇರುವಂತಹ ವೃಂದಾವನ, ಅದರಲ್ಲಿ ನಾಲ್ಕನೆಯ ವೃಂದಾವನದಲ್ಲಿ ಅಲ್ಲಿ ಕೃಷ್ಣ, ಬುದ್ಧ ಹಾಗೆ ಕಲ್ಕಿ ಅನ್ನುವ ರೂಪಗಳನ್ನು ನಾವು, ಕೆತ್ತನೆ ಇರುವಂತಹ ರೂಪಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದು ವಿಶಿಷ್ಟವಾದ ಕ್ರಮದಲ್ಲಿ ಆ ರೂಪಗಳೆಲ್ಲ ಇವೆ. ಪರಶುರಾಮ ಚತುರ್ಭುಜನಾಗಿ ನಿಂತಿದ್ದಾನೆ, ಕೃಷ್ಣ ನರ್ತನದ ಕೃಷ್ಣ ಇದ್ದಾನೆ. ಈ ಕ್ರಮದಲ್ಲಿ ಬೇರೆ ಬೇರೆ ರೂಪಗಳನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ದಶಾವತಾರಗಳ ಸನ್ನಿಧಾನ, ಚತುರ್ಮೂರ್ತಿಗಳ ಸನ್ನಿಧಾನ, ಅನಿರುದ್ಧಾದಿ ಪಂಚರೂಪಗಳ ಸನ್ನಿಧಾನ, ದಶಾವತಾರಗಳ ಸನ್ನಿಧಾನ, ಅದಲ್ಲದೇನೆ ಅನೇಕ ಭಗವದ್ ಅವತಾರಗಳ, ಭಗವದ್ ರೂಪಗಳ ಸನ್ನಿಧಾನ ವಿಶೇಷ ಆ ವಾದಿರಾಜರ ವೃಂದಾವನದಲ್ಲಿದೆ. ಇಂತಹ ಭಗವದ್ ರೂಪಗಳ ಆಕರ, ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ದೇವತೆಗಳು ಕೂಡ ವಾದಿರಾಜರ ವೃಂದಾವನಕ್ಕೆ ಬರುತ್ತಾರಂತೆ. ಯಾಕೆ ಬರುತ್ತಾರೆ ಅಂತಂದರೆ, ಅವರು ಯಾವ ತಮ್ಮ ಬಿಂಬನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ಆ ಬಿಂಬ ವಿಶೇಷವಾಗಿ ಈ ವಾದಿರಾಜರ ವೃಂದಾವನದಲ್ಲಿ ಸನ್ನಿಹಿತನಾಗಿದ್ದಾನೆ. ಪ್ರಪಂಚದಲ್ಲಿರುವ ಸಮಸ್ತ ದೇವತೆಗಳು ಹಾಗೂ ಎಲ್ಲರ ಅಂತರ್ಯಾಮಿಯಾಗಿರುವ, ಬಿಂಬನಾಗಿರುವ ಪರಮಾತ್ಮ ಒಂದು ರೂಪದಿಂದ ವೃಂದಾವನದಲ್ಲಿ ಸನ್ನಿಹಿತನಾಗಿದ್ದಾನೆ. ಹೀಗಾಗಿ ಆ ವೃಂದಾವನದಲ್ಲಿರುವ ಭಗವಂತನ ಆರಾಧನೆಯನ್ನು ಮಾಡಿ ಆ ಬಿಂಬನ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ದೇವತೆಗಳು ಅನ್ನುವ ಮಾತಿನ ವಿವರಣೆಯನ್ನು ನಾವು ಆಖ್ಯಾನದಲ್ಲಿ ಕಾಣುತ್ತೇವೆ. ಹೀಗೆ ಅದ್ಭುತವಾದ ಸನ್ನಿಧಾನದ ತಾಣ ಅದು ವಾದಿರಾಜರ ವೃಂದಾವನ. ದೇವತಾ ಸನ್ನಿಧಾನ, ಪರಮಾತ್ಮನ ಸನ್ನಿಧಾನವನ್ನು ಹೇಳಿ ಅದಲ್ಲದೆ ಇನ್ನೇನಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ ರಮಾಮ ನಿತ್ಯಮೇ ಮಾತ್ರ ಶ್ವೇತದ್ವೀಪೇ ಯಥಾ ವಯಂ. ಈ ವೃಂದಾವನದಲ್ಲಿ, ಐದು ವೃಂದಾವನಗಳಲ್ಲಿ ಐದು ಜನರ ವಿಶೇಷವಾದ ಸನ್ನಿಧಾನ ಇದೆ ಅನ್ನೋದನ್ನು ವಾದಿರಾಜರು ಹೇಳ್ತಾರೆ. ಐದು ಜನ ಅಂತಂದರೆ ಯಾರು ಅಂತಂದರೆ, ವಾದಿರಾಜರು, ವಾಯುದೇವರು, ಬ್ರಹ್ಮದೇವರು, ರುದ್ರದೇವರು ಹಾಗೂ ಪರಮಾತ್ಮ. ಹೀಗೆ ಐದು ಜನ, ವಾಯುದೇವರು, ಬ್ರಹ್ಮದೇವರು, ವಾದಿರಾಜರು, ರುದ್ರದೇವರು ಹಾಗೂ ಪರಮಾತ್ಮ, ಹೀಗೆ ಐದು ಜನ ಎಲ್ಲರೂ ಕೂಡ ವಿಶೇಷವಾಗಿ ಈ ವೃಂದಾವನಗಳಲ್ಲಿ ಸನ್ನಿಹಿತರಾಗಿದ್ದೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಸನ್ನಿಹಿತರಾಗಿದ್ದೇವೆ ಅಂತ ಅಷ್ಟು ಮಾತ್ರ ಹೇಳದೇನೆ ರಮಾಮ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಶ್ವೇತದ್ವೀಪೇ ಯಥ, ಶ್ವೇತದ್ವೀಪದಲ್ಲಿ ಯಾವ ರೀತಿಯಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡುತ್ತೇವೆ, ಸಂತೋಷದಲ್ಲಿರುತ್ತೇವೆ, ಆ ರೀತಿಯಲ್ಲಿ ನಾವು ಇಲ್ಲಿ ಸಂತೋಷದಲ್ಲಿ ಇದ್ದೇವೆ ಅಂತ. ಶ್ವೇತದ್ವೀಪದಲ್ಲಿ ಸಂತೋಷದಲ್ಲಿ ಹೇಗಿದ್ದಾರೆ ಅನ್ನೋ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೊಂದು ಸುಂದರ ದೃಷ್ಟಾಂತವನ್ನು ನಾವು ಆಖ್ಯಾನದ ವಿವರಣೆಯಲ್ಲೇ ನೋಡಬಹುದಾಗಿದೆ. ಒಂದು ಸಂದರ್ಭವನ್ನು ವಾದಿರಾಜರು ಉಲ್ಲೇಖ ಮಾಡುತ್ತಾರೆ. ಶ್ವೇತದ್ವೀಪಕ್ಕೆ ಹೋಗಿದ್ದಾರಂತೆ, ಅಂದರೆ ಅಮುಕ್ತ ಸ್ಥಾನ, ಮುಕ್ತ ಸ್ಥಾನ ಅಲ್ಲ ಶ್ವೇತದ್ವೀಪ ಅಂತಂದರೆ, ಅದು ಪೂರ್ತಿಯಾಗಿ ಹಾಲಿನ ಸಮುದ್ರದ ಮಧ್ಯದಲ್ಲಿ ಆ ಹಾಲಿನ ಸಾಂದ್ರತೆಯಿಂದ ಆ ಘನವಾಗಿ ನಿರ್ಮಾಣವಾಗಿರುವಂತಹ ಮಂದಿರ ಅದು ಶ್ವೇತದ್ವೀಪ.
ಆ ರೀತಿಯಲ್ಲಿ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇರುವಂತಹ ಅದು ಶ್ವೇತದ್ವೀಪ ಭಗವಂತನ ಭವ್ಯವಾದಂತಹ ಮಂದಿರ. ಆ ಮಂದಿರದ ಬಳಿ ಅದು ಪೂರ್ತಿ ಸುತ್ತಮುತ್ತ ಎಲ್ಲ ಕಡೆಯಲ್ಲೂ ಕೂಡ ಹಾಲಿನ ಸಮುದ್ರ ಇದೆ. ಆ ಹಾಲಿನ ಸಮುದ್ರದ ದಡದಲ್ಲಿ ಅನೂಪ ಅಂತನ್ನುವ ಶಬ್ದವನ್ನು ಸಂಸ್ಕೃತದಲ್ಲಿ ಬಳಸ್ತಾರೆ. ಶ್ವೇತದ್ವೀಪೇ ಅರಣವ ಅನೂಪೆ ಸಮೀಪೆ ಶ್ರೀಪತೇರಭೂತ್ ಅಂತ. ಅರಣವ ಅನೂಪೆ ಸಮುದ್ರದ ಅನೂಪ, ಅನೂಪ ಅಂತಂದರೆ ಒದ್ದೆಯಾದ ಪ್ರದೇಶ ಅಂತ. ಈಗ ನಾವು ಸಮುದ್ರದ ದಡಕ್ಕೆ ನಾವು ಹೋಗ್ತೇವೆ, ಭಾರೀ ಸಂತೋಷ ಪಡ್ತೇವೆ. ಸಮುದ್ರ, ಆ ಭವ್ಯವಾಗಿರುವಂತಹ ಸಮುದ್ರವನ್ನು ನೋಡಿ ಆ ಸಮುದ್ರ ದಡದಲ್ಲಿರುವಂತಹ ಮರಳಿನಲ್ಲಿ ಆನಂದವನ್ನು ಪಡುತ್ತೇವೆ. ಆ ಮರಳಿಗಿಂತ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸಿ ಹಸಿಯಾಗಿ ಒದ್ದೆಯಾಗಿರುವಂತಹ ಮರಳಿನ ಭಾಗ ಏನಿದೆ ನೋಡಿ, ಅದನ್ನು ಅನೂಪ ಅಂತ ಕರೀತಾರೆ. ಅದು ಒದ್ದೆ ಒದ್ದೆಯಾಗಿರುವಂತಹ ಭಾಗ, ಅದರಲ್ಲಿ ಕಾಲು ಹೆಜ್ಜೆಯನ್ನು ಇಟ್ಟರೆ ಅದು ನಮಗೆ ಅಂಟೋದಿಲ್ಲ. ಕಾಲನ್ನು ಇಡೋದಕ್ಕೂ ಒಂದು ಒಳ್ಳೆಯ ಆನಂದ ನಮಗೆ ಅಲ್ಲಿ ಸಿಗತ್ತೆ, ಅದು ಮೆದು ಮೆದುವಾಗಿ ಇರುತ್ತದೆ ಅಂತಹ ಪ್ರದೇಶ, ಅದನ್ನು ಅನೂಪ ಅಂತ ಕರೀತಾರೆ. ಆ ಪ್ರದೇಶದಲ್ಲಿ ವಾದಿರಾಜರು ಹಾಗೆ ಹಯಗ್ರೀವದೇವರು ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರಂತೆ. ಏನೋ ಚಿಂತನೆ ನಡೀತಾ ಇದೆ, ಏನೋ ವಾದಿರಾಜರು ಮಾತನಾಡ್ತಾ ಇದ್ದಾರೆ, ಹಯಗ್ರೀವದೇವರು ಅದಕ್ಕೇನೋ ಉತ್ತರವನ್ನು ನೀಡ್ತಾ ಇದ್ದಾರೆ. ಆ ಕ್ರಮದಲ್ಲಿ ಇಬ್ಬರೂ ಕೂಡ ನಡೆದುಕೊಂಡು ಹೋಗ್ತಾ ಇದ್ದಾರಂತೆ. ಒಂದು ಕ್ಷಣ ಹಯಗ್ರೀವದೇವರು ಮಾತನಾಡ್ತಾ ಒಂದು ಕ್ಷಣ ನಿಂತುಕೊಂಡು ವಾದಿರಾಜರ ಹೆಗಲ ಮೇಲೆ ಕೈಯನ್ನು ಇಟ್ಟು ಅದಕ್ಕೆ ಹೀಗೆ ಅಂತ ಏನೋ ಹೇಳಿದ್ದಾರಂತೆ. ಅದನ್ನು ಹಾಗೆ ಮಾತನಾಡ್ತಾ ಇರುವಾಗ ತನ್ನ ಹೆಗಲ ಮೇಲೆ ಹಯಗ್ರೀವದೇವರು ಕೈಯನ್ನು ಹಾಕಿದ್ದಾರೆ. ಶರೀರೇ ಪುಲಕಾಂಚನಂ, ನನಗೆ ಆ ಹಯಗ್ರೀವದೇವರ ಕರಸ್ಪರ್ಶದಿಂದ ಒಂದು ರೋಮಾಂಚದ ಅನುಭವ ಆಗಿದೆ ಅಂತ ವಾದಿರಾಜರು ನಿರೂಪಣೆ ಮಾಡುತ್ತಾರೆ. ಹೀಗೆ ಆ ಶ್ವೇತದ್ವೀಪದ ಸನ್ನಿಧಾನದಲ್ಲಿ ಆ ದೇವರ ಹಾಗೂ ಆ ರುಜುದೇವತೆಗಳ ಆ ಒಡನಾಟ ಅದೊಂದು ಅದ್ಭುತವಾದಂಥದ್ದು, ಕಲ್ಪನಾತೀತವಾಗಿರುವಂಥದ್ದು, ಬಹಳ ಸೊಗಸಾಗಿರುವಂಥದ್ದು. ಅಲ್ಲಿ ಹೇಗೆ ನಾವು ಸಂತೋಷದಲ್ಲಿ ಸಂಭ್ರಮದಲ್ಲಿ ಒಟ್ಟು ಸೇರುತ್ತೇವೋ ಅದೇ ಕ್ರಮದಲ್ಲಿ ನಾವು ಇಲ್ಲಿ ನಾವು 5 ಜನರು ಕೂಡ ಈ ವೃಂದಾವನದಲ್ಲಿ ಇದ್ದೇವೆ. ಇದ್ದೇ ಮಾತ್ರ ಅಲ್ಲ, ಸಂತೋಷದಲ್ಲಿ ಇದ್ದೇವೆ. ಅದಕ್ಕೆ ರಮಾಮ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಆನಂದದಿಂದ ಈ ವೃಂದಾವನ ಸನ್ನಿಧಾನದಲ್ಲಿದ್ದೇವೆ. ಹೀಗಾಗಿ ಆ ದೇವತೆಗಳು, ರುಜುದೇವತೆಗಳು ಹಾಗೂ ಪರಮಾತ್ಮ ಈ ಸನ್ನಿಧಾನದಲ್ಲಿ ಅಷ್ಟು ಆನಂದದಿಂದ ಇರುವಾಗ ನಾವಲ್ಲಿ ಸೇವೆಯನ್ನು ಮಾಡಿದರೆ ನಮಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗ್ತದೆ ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಇಂತಹ ಭವ್ಯವಾದಂತಹ ಸನ್ನಿಧಾನ. ಅಹಂ ಸದಾ ದೇವ ಸಭಾಸುಭಾಜಿತಃ ಸುಭಾಸ್ವರೈರ್ ದಿವ್ಯ ವಿಭೂಷಣೈರ್ಯುತಃ ಅಹಂ ಸಮಾನೈ ಸ್ವರಮಾನಿ ಮಾನಿತಃ ಸಮಾನಯುಕ್ತೈ ಸುಮನೋಭಿರಂಜಸಾ. ಈ ವೃಂದಾವನದಲ್ಲಿ ನಾನು ಹೇಗಿದ್ದೇನೆ ಅನ್ನುವ ಅಂಶವನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ. ವಾದಿರಾಜರು ಹೇಗಿದ್ದಾರೆ ಈ ವೃಂದಾವನದಲ್ಲಿ ಅಂತಂದರೆ, ದೇವತೆಗಳು ಸಾಕಷ್ಟು ಜನ ದೇವತೆಗಳಿದ್ದಾರಂತೆ, ಎಲ್ಲ ದೇವತೆಗಳಿದ್ದಾರೆ. ಆ ದೇವತೆಗಳೆಲ್ಲರೂ ಕೂಡ ಇವರಿಗೆ ವಾದಿರಾಜರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಉಪಾಯನಗಳನ್ನು ಕಾಣಿಕೆಗಳನ್ನು ತಂದು ಒಪ್ಪಿಸ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ದೇವತೆಗಳಿಂದ ಆರಾಧಿತನಾಗಿದ್ದೇನೆ. ಆ ದೇವತೆಗಳೆಲ್ಲರೂ ಕೂಡ ಏನು ಭವ್ಯವಾಗಿರುವಂತಹ ಆಭರಣಗಳನ್ನು ಧರಿಸಿದ್ದಾರೆ, ಉತ್ತಮವಾದ ವಸ್ತ್ರಗಳನ್ನು ತೊಟ್ಟಿದ್ದಾರೆ, ಸುಗಂಧ ಭರಿತರಾಗಿದ್ದಾರೆ. ಅಂತಹ ದೇವತೆಗಳು ಬಂದು ಸಂಭ್ರಮ ಸಡಗರಗಳಲ್ಲಿ ಬಂದು ಈ ವೃಂದಾವನದಲ್ಲಿ ಸನ್ನಿಹಿತರಾಗಿರುವ ವಾದಿರಾಜರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ದೇವತೆಗಳು ಗೌರವಾನ್ವಿತರಾಗಿರುವಂತಹ ರುದ್ರ ಇಂದ್ರಾದಿ ದೇವತೆಗಳಿಂದ ನಾನು ಇಲ್ಲಿ ಸತ್ಕಾರವನ್ನು ಸ್ವೀಕಾರವನ್ನು ಮಾಡ್ತಾ ಇಲ್ಲಿ ನೆಲೆಸಿದ್ದೇನೆ ಅನ್ನುವ ಅಂಶವನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಹ. ಇದೊಂದು ಬಹಳ ಸುಂದರವಾದಂತಹ ಪದ್ಯ, ಬಹಳ ಮಹತ್ವಪೂರ್ಣವಾಗಿರುವಂತಹ ಪದ್ಯ. ವಾದಿರಾಜರನ್ನು ನಾವು ಸೇವಿಸಬೇಕು. ಯಾವ ರೀತಿಯಲ್ಲಿ ನಾವು ಚಿಂತನೆ ಮಾಡಿ ಸೇವಿಸಬೇಕು ಅನ್ನುವ ಕೆಲವು ಅಂಶಗಳನ್ನು ವಾದಿರಾಜರು ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅವರನ್ನು ತಿಳಿಯುವಾಗ ಅಖಿಲ ಗುಣಜ್ಞಂ, ಗುರು ಎಂಬುದಾಗಿ ಅವರನ್ನು ತಿಳಿಯಬೇಕು. ಅಖಿಲ ಗುಣಜ್ಞಂ ಎಂಬುದಾಗಿ ತಿಳಿಯಬೇಕು. ಗುರು ಅಂತ ತಿಳಿಯಬೇಕು ಅಂತಂದರೆ ಇದು ಬಹಳ ಮಹತ್ವದ ಶಬ್ದ ಆಗಿದೆ. ಮಧ್ವಾಚಾರ್ಯರೇ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಗುರುವಿನ ಲಕ್ಷಣವನ್ನು ಹೇಳ್ತಾರೆ. ಗುರು ಅಂತಂದರೆ ಯಾರು? ಯಾರಿಗೆ ಸ್ವತಃ ಯಾವ ಸಂಶಯಗಳು ಇಲ್ಲ. ಅಸಂಶಯ ಸಂಶಯಚ್ಛಿತ್, ಇನ್ನೊಬ್ಬರ ಸಂಶಯಗಳನ್ನು ಎಲ್ಲವನ್ನೂ ಪರಿಹಾರ ಮಾಡೋದಕ್ಕೆ ದಕ್ಷರಾಗಿದ್ದಾರೆ ಅಂಥವರನ್ನು ದ್ವಾತ್ರಿಂಶಲ್ಲಕ್ಷಣೀರ್ಯುಕ್ತ
ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರಬೇಕು. ಪಂಚದೀರ್ಘ, ಪಂಚಹ್ರಸ್ವಃ, ಸಪ್ತರಕ್ತಃ, ಷಡುನ್ನತಃ, ತ್ರಿಪೃಥು ಲಘು ಗಂಭೀರಃ, ದ್ವಾತ್ರಿಂಶಲ್ ಲಕ್ಷಣ ಸ್ಮೃತಃ ಅಂತ ಹೇಳ್ತಾರೆ. ಏಳು ಕೆಂಪು ಇರಬೇಕು, ಐದು ದೀರ್ಘವಾಗಿರಬೇಕು, ಐದು ಹ್ರಸ್ವವಾಗಿರಬೇಕು ಅಂತ ಅದರ ವಿವರಣೆಯನ್ನೆಲ್ಲವನ್ನು ಕೂಡ ನೀಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಮೂವತ್ತೆರಡು ಲಕ್ಷಣಗಳನ್ನು ಹೇಳಿದ್ದಾರೆ. ಆ ಮೂವತ್ತೆರಡು ಲಕ್ಷಣ ಯುಕ್ತರಾಗಿರುವಂತಹ ವ್ಯಕ್ತಿ ನೆಗ್ರೋಧ ಪರಿಮಂಡಲ, ಇಷ್ಟು ಸುತ್ತಳತೆ ಇರಬೇಕು, ಇಷ್ಟು ಎತ್ತರ ಇರಬೇಕು, ಷಣ್ಣವ ತೆಂಗುಲ ತೊಂಬತ್ತಾರು ಅಂಗುಲ ಎತ್ತರ ಇರಬೇಕು, ಇಷ್ಟು ಅಳತೆ ಇರಬೇಕು, ಹೀಗೇ ಇರಬೇಕು ಅಂದರೆ ಎಲ್ಲ ಲಕ್ಷಣದಿಂದ ಕೂಡಿರಬೇಕು. ಅದೇ ರೀತಿಯಲ್ಲಿ ಅವನಿಗೆ ಎಲ್ಲ ಶಾಸ್ತ್ರಜ್ಞಾನ ಇರಬೇಕು, ಯಾವ ಸಂಶಯವೂ ಕೂಡ ಇರಬಾರದು, ಇನ್ನೊಬ್ಬರ ಸಂಶಯವನ್ನೆಲ್ಲ ಪರಿಹಾರ ಮಾಡ್ತಾ ಇರಬೇಕು. ಆ ರೀತಿಯಲ್ಲಿರುವಂತಹ ವ್ಯಕ್ತಿಗಳು ಯಾರು? ಯಾರಿಗೆ ಸ್ವತಃ ಯಾವ ಸಂಶಯ ಇಲ್ಲ, ಸಮಸ್ತ ಭಕ್ತರ ಸಂಶಯವನ್ನು, ಶಿಷ್ಯರ ಸಂಶಯವನ್ನು ಪರಿಹಾರ ಮಾಡುವಂಥವರು ಯಾರು ಅಂತಂದರೆ, ಇದಕ್ಕೆ ಸಂಪೂರ್ಣವಾದಂತಹ ಲಕ್ಷಣ ಇರುವಂತಹ ವ್ಯಕ್ತಿ ಅಂತಂದರೆ ಬ್ರಹ್ಮದೇವರು ಅನ್ನುವ ಮಾತನ್ನು ಮಧ್ವಾಚಾರ್ಯರೇ ಹೇಳಿದ್ದಾರೆ. ಬ್ರಹ್ಮದೇವರಿಗೆ ಸಮಾನರಾದಂಥವರು ಪ್ರಾಣದೇವರು, ಆ ಪ್ರಾಣದೇವರಿಗೆ ಸಮಾನರಾಗಿರುವಂಥವ್ರು ಲಾತವ್ಯರು. ಹೀಗಾಗಿ ಆ ಲಾತವ್ಯಾಂ ಅವತಾರರಾಗಿರುವಂಥವ್ರು ವಾದಿರಾಜ ಗುರು ಸಾರ್ವಭೌಮರಾದ್ದರಿಂದ ವಾದಿರಾಜರು ನಿಜವಾದ ಅರ್ಥದಲ್ಲಿ ಗುರುಗಳಾಗಿದ್ದಾರೆ. ನಾವು ಉಪದೇಶಕರನ್ನು ಗುರು ಅಂತ ಹೇಳ್ತೇವೆ, ಅಲ್ಲಿ ಗುರು ಅಂತನ್ನುವ ಅರ್ಥ ಗೌಣಾರ್ಥದಲ್ಲಿ ಬರ್ತದೆ, ನಿಜವಾದ ಅರ್ಥದಲ್ಲಿ ಗುರು ಅಂತನ್ನುವ ಶಬ್ದ ಬರೋದಿಲ್ಲ. ನಿಜವಾದ ಅರ್ಥದಲ್ಲಿ ಗುರುಗಳು ಅಂತಂದರೆ ಅದು ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ಅದಕ್ಕಾಗಿ ಮಧ್ವಾಚಾರ್ಯರನ್ನು ನಾವು ತ್ರೈಲೋಕ್ಯ ಗುರುಗಳು, ಜಗದ್ಗುರುಗಳು ಅಂತ ನಾವು ಹೇಳ್ತಾ ಇದ್ದೇವೆ. ಆ ಅರ್ಥದಲ್ಲಿ ನಿಜವಾದ ಗುರುಗಳು ವಾದಿರಾಜ ಗುರು ಸಾರ್ವಭೌಮರು ಆಗಿದ್ದಾರೆ. ಹೀಗಾಗಿ ಅವರನ್ನು ಗುರುಗಳು ಅಂತ ನಾವು ಮೊದಲು ತಿಳಿದುಕೊಳ್ಳಬೇಕು ಅನ್ನೋದು ಒಂದು ಅಂಶ. ಇನ್ನೊಂದು ಅಂಶವನ್ನು ಹೇಳ್ತಾ ಇದ್ದಾರೆ, ಅಖಿಲ ಗುಣಜ್ಞಂ ಅಂತ. ಅಖಿಲ ಗುಣ ಅಂತಂದರೆ ಪರಮಾತ್ಮ, ಎಲ್ಲ ಗುಣ ಇರುವಂಥವನು ಪರಮಾತ್ಮ. ಆ ಪರಮಾತ್ಮನನ್ನು ಚೆನ್ನಾಗಿ ತಿಳಿದಿದ್ದಾರೆ, ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ, ನಿರಂತರವಾಗಿ ಅವನನ್ನು ಕಾಣ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂತಂದರೆ ಅಖಿಲ ಗುಣಗಳಿಂದ, ಎಲ್ಲ ಗುಣಗಳಿಂದ ಪರಮಾತ್ಮನನ್ನು ತಿಳಿತಾ ಇದ್ದಾರೆ. ಪರಮಾತ್ಮನಲ್ಲಿ ಅನಂತ ಗುಣಗಳಿವೆ. ಅನಂತ ಗುಣಗಳಿದ್ದರೆ ಆ ಅನಂತ ಗುಣಗಳನ್ನು ಲಕ್ಷ್ಮೀದೇವಿಯು ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗುಣಗಳನ್ನು ತಿಳಿಯೋದು ಅಂತಂದರೆ ಅನಂತವಾದ ವೇದದಲ್ಲಿ ಏನು ಭಗವಂತನ ಗುಣಗಳಿವೆ, ಗುಣಗಳನ್ನು ಹೇಳ್ತಾ ಇದೆ ವೇದಗಳು, ಆ ಎಲ್ಲ ಗುಣಗಳನ್ನು ಕೂಡ ತಿಳಿದಿದ್ದಾರೆ ಅಂತ ಅರ್ಥ. ವೇದದಲ್ಲಿ ಇಲ್ಲದೇ ಇರುವಂತಹ ಭಗವಂತನ ಗುಣಗಳನ್ನು ಮಹಾಭಾರತ ತಿಳಿಸಿಕೊಡುತ್ತೆ. ಆ ಮಹಾಭಾರತ ಯಾವ ಭಗವಂತನ ಗುಣಗಳನ್ನು ಹೇಳ್ತಾ ಇದೆ, ಆ ಗುಣಗಳನ್ನು ತಿಳಿದಿದ್ದಾರೆ ಅಂತನೋ ಅರ್ಥ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಆ ಮಾತನ್ನು ಹೇಳ್ತಾರೆ, ವೇದೋಕ್ತ ತದನುಕ್ತ ಭಾರತೋಕ್ತ ಅಂತ. ವೇದದಲ್ಲಿ ಇರುವಂತಹ, ವೇದ ಪ್ರತಿಪಾದ್ಯವಾಗಿರುವ ಭಗವಂತನ ಗುಣಗಳು, ವೇದವೂ ಹೇಳದೇ ಇರುವ ಭಗವಂತನೇ ರಚನೆ ಮಾಡಿರುವ ಮಹಾಭಾರತ, ಅದು ವೇದಾದಪಿ ಪರಂಚಕ್ರೇ ಮಹಾಭಾರತಮುತ್ತಮಂ, ವೇದಕ್ಕಿಂತಲೂ ದೊಡ್ಡದಾಗಿರುವಂಥದ್ದು ಮಹಾಭಾರತ. ಆ ಮಹಾಭಾರತ ಗ್ರಂಥದಲ್ಲಿ ಭಗವಂತನ ಮಹಿಮೆಯನ್ನು ಏನು ಹೇಳ್ತಾ ಇದೆ, ಗುಣಗಳನ್ನು ಏನು ಹೇಳ್ತಾ ಇದೆ, ಆ ಎಲ್ಲ ಗುಣಗಳನ್ನು ತಿಳಿದೇವರು. ಆ ಗುಣಗಳನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಇರೋರು, ಮನನ ಮಾಡ್ತಾ ಇರೋರು, ಗುಣಗಳನ್ನು, ಕ್ರಿಯೆಗಳನ್ನು, ರೂಪಗಳನ್ನು, ಅದನ್ನು ಅವಿರತವಾಗಿ ಯಾವಾಗಲೂ ಎಡಬಿಡದೇನೆ ಚಿಂತನೆ ಮಾಡ್ತಾ ಇರೋರು, ಇಂಥವರು ರುಜುದೇವತೆಗಳು ಅನ್ನುವ ಅಂಶವನ್ನು ಬ್ರಹ್ಮಸೂತ್ರ ನಮಗೆ ತಿಳಿಸಿಕೊಡುತ್ತೆ. ಅದರ ಸಂಗ್ರಹವನ್ನು ಮಾಡುವ ಶಬ್ದ ಇದು ಅಖಿಲ ಗುಣಜ್ಞಂ ಅಂತ. ಭಗವಂತನ ಸಮಸ್ತ ಗುಣಗಳನ್ನು, ವೇದ ಮಹಾಭಾರತಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ಸಮಸ್ತ ಗುಣಗಳನ್ನು, ಕ್ರಿಯೆಗಳನ್ನು, ರೂಪಗಳನ್ನು, ಅದನ್ನೆಲ್ಲವನ್ನೂ ಕೂಡ ನಿರಂತರವಾಗಿ ಚಿಂತನೆ ಮಾಡ್ತಾ ಇರುವವರು ಎಂಬುದಾಗಿ ನಾವು ಆ ವಾದಿರಾಜರ ಚಿಂತನೆಯನ್ನು ಮಾಡಬೇಕು. ಇನ್ನೊಂದು ಅರ್ಥದಲ್ಲಿ ಅಖಿಲ ಗುಣಜ್ಞಂ ಅಂದರೆ ನಮಗೂ ಸಂಬಂಧಪಟ್ಟಿರುವಂತಹ ಅಂಶ. ಪ್ರಪಂಚದಲ್ಲಿ ಯಾರೆಲ್ಲ ಭಕ್ತರಿದ್ದಾರೆ, ಆ ಭಕ್ತರಲ್ಲಿ ಏನೆಲ್ಲ ಗುಣಗಳಿವೆ, ನಾವೇನು ಅನ್ನೋದು ವಾದಿರಾಜರಿಗೆ ಗೊತ್ತಿದೆ ಅನ್ನುವ ಅಂಶ ಅಖಿಲ ಗುಣಜ್ಞಂ ಅನ್ನುವ ಶಬ್ದ ಹೇಳುತ್ತೆ. ಎಲ್ಲರ ಗುಣಗಳು, ಗುಣ ಏನು, ದೋಷ ಏನು, ಎಲ್ಲವನ್ನು ಬಲ್ಲವರು ವಾದಿರಾಜರು ಅನ್ನುವ ಅರ್ಥದಲ್ಲಿ ಅಖಿಲ ಗುಣಜ್ಞಂ ಅಂತನ್ನುವ ಶಬ್ದ. ನಾವು ವಾದಿರಾಜರಿಗೆ ನಮ್ಮನ್ನು ಒಪ್ಪಿಸಿಕೊಂಡ್ರೆ ಸಾಕು, ವಾದಿರಾಜರಿಗೆ ನಾವು ಏನು ಅನ್ನೋದು ಅವರಿಗೆ ಗೊತ್ತಿದೆ. ಹೀಗಾಗಿ ಅಖಿಲ ಗುಣಜ್ಞಂ ಅಂತನ್ನುವ ಮಾತು ಈ ಅಭಿಪ್ರಾಯದಲ್ಲಿಯೂ ಕೂಡ ಹೊರಟಿದೆ. ಸದ್ಗುಣೈಕಾಧಿವಾಸಂ, ಭಗವಂತನ ಸನ್ನಿಧಾನ ವಿಶೇಷ. ಸದ್ಗುಣ ಅಂದರೆ ನಿರ್ದಿಷ್ಟವಾಗಿರುವಂತಹ ಜ್ಞಾನಾನಂದಾದಿ ಗುಣಗಳು. ಆ ಗುಣಗಳು ಉಳ್ಳಂತಹ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮ ವಾದಿರಾಜರಲ್ಲಿ ನೆಲೆಸಿದ್ದಾನೆ.
ಸದ್ಗುಣ ಏಕಾಧಿವಾಸಂ ನಿರಂತರವಾಗಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅವರಿಗೆ ಮುಖ್ಯ ಅಧಿಷ್ಠಾನರಾಗಿರುವಂಥವರು. ನಾವು ಭಗವಂತನ ಆರಾಧನೆ ಮಾಡುವಾಗ ಯಾವ ರೀತಿಯಲ್ಲಿ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ಭಗವಂತನ ಆರಾಧನೆಯನ್ನು ಮಾಡಬಹುದು, ಅದೇ ರೀತಿಯಲ್ಲಿ ವಾದಿರಾಜರ ಅಂತರ್ಯಾಮಿಯಾಗಿ ಭಗವಂತನ ಆರಾಧನೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಭಗವದ್ ಆರಾಧನೆಗೆ ಮುಖ್ಯ ಅಧಿಷ್ಠಾನ ಅಂತನ್ನುವ ಅರ್ಥಚಿಂತನೆಯನ್ನು ವ್ಯಾಖ್ಯಾನಕಾರರು ತೋರಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಸದ್ಗುಣೈಕಾಧಿವಾಸಂ ಅಂಥವರು ವಾದಿರಾಜರು, ಅವರಲ್ಲಿ ಅನೇಕ ಗುಣಗಳಿವೆ. ಶಮ ಇದೆ, ದಮ ಇದೆ, ಅಂದರೆ ಇಂದ್ರಿಯ ಶಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವನ್ನಿಷ್ಠವಾದಂತಹ ಬುದ್ಧಿ, ದಮ ಅಂತಂದರೆ ಇಂದ್ರಿಯ ನಿಗ್ರಹ, ಅದನ್ನೆಲ್ಲವನ್ನೂ ಕೂಡ ಹೊಂದಿರುವಂಥವರು. ಸತ್ವಗುಣ ಸಂಪನ್ನರಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ, ಎಲ್ಲ ಸಜ್ಜನರಲ್ಲಿ ಇವರು ಶ್ರೇಷ್ಠರಾಗಿದ್ದಾರೆ. ಎಲ್ಲ ಕಷ್ಟಗಳು ಯಾವುದೂ ಕೂಡ ಇಲ್ಲ ಅವರಿಗೆ, ಯಾವ ಕಷ್ಟಗಳೂ ಇಲ್ಲ. ಇನ್ನೊಬ್ಬರ ಕಷ್ಟವನ್ನು ಅವರು ಪರಿಹಾರ ಮಾಡಬೇಕಂದ್ರೆ ಅವರಲ್ಲಿ ಕಷ್ಟ ಇರಬಾರದು, ಅವರಲ್ಲಿ ಯಾವ ಕಷ್ಟವೂ ಇಲ್ಲ, ಆನಂದವಾಗಿದ್ದಾರೆ ವಾದಿರಾಜರು ಅಂತನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಹೀಗೆ ಹಯವದನನ್ನು ಆರಾಧನೆಯನ್ನು ಮಾಡಿಕೊಂಡು ನಿರಂತರವಾಗಿ ಆನಂದದಿಂದ ವಾದಿರಾಜರು ಇಲ್ಲಿ ನೆಲೆಸಿದ್ದಾರೆ ಅಂತನ್ನುವ ಚಿಂತನೆಯನ್ನು ನಾವು ಮಾಡಬೇಕು ಅನ್ನುವ ಅಂಶವನ್ನು ವಾದಿರಾಜರು ನಮಗೆ ಈ ಸ್ವಪ್ನವೃಂದಾವನ ಆಖ್ಯಾನದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿರುವಂತಹ ಕೆಲವು ಪದ್ಯಗಳ ಸಂಗ್ರಹವನ್ನು ಮಾಡಿ ವೇದನಿಧಿ ತೀರ್ಥರು ನಮಗೆ ಈ ಅಣುವೃಂದಾವನ ಆಖ್ಯಾನದ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾರೆ. ಅದರ ಈ ಭಾಗದ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ಈ ಜ್ಞಾನಗಮ್ಯದಿಂದ ನಡೀತಾ ಇರುವಂತಹ ಈ ಅಣುವೃಂದಾವನಾಖ್ಯಾನದ ಚಿಂತನೆ, ಇದಕ್ಕೆ ಪ್ರಾಯೋಜಕರಾಗಿ ಶ್ರೀಮತಿ ವೇದವತಿ ಹಾಗೂ ಶ್ರೀ YS ರಾಘವೇಂದ್ರ ರಾವ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ವಾದಿರಾಜರ ಹೃದ್ಗುಹಾವಾಸಿಯಾಗಿರುವಂತಹ ಆ ಹಯಗ್ರೀವ ದೇವರು ಸಕಲ ಇಷ್ಟಾರ್ಥಗಳನ್ನು ನೀಡಲಿ. ಎಲ್ಲ ಸಜ್ಜನರಿಗೂ ಕೂಡ, ನಮಗೆ ನಿಮಗೆಲ್ಲರಿಗೂ ಕೂಡ ಸಜ್ಞಾನವನ್ನು, ಇಷ್ಟಾರ್ಥಗಳನ್ನು ನೀಡಲಿ ಅಂತನ್ನುವ ಪ್ರಾರ್ಥನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಸೇರೋಣ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.